ಸಿಡಿ ಗಲಾಟೆ ನಡುವೆ ಸಿಎಂ ರೇಸ್ ಕಿತ್ತಾಟ ಯಾರಾಗ್ತಾರೆ ಸಿಎಂ ಪ್ರಶ್ನೆಗೆ ಡಿ ಕೆ ಶಿ ಹೇಳಿದ್ದೇನೋ ಒಗ್ಗಟ್ಟಿನ ಮಂತ್ರಕ್ಕೆ ಮುಂದಾದ್ರ ಕೆಪಿಸಿಸಿ ಅಧ್ಯಕ್ಷ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನ್ ಈಶ್ವರ್ ಎಸ್ ಎಂ ಕೃಷ್ಣ ಅವರಾದ್ಮೇಲೆ ಒಕ್ಕಲಿಗ ಸಮುದಾಯದಿಂದ ಯಾರಾದ್ರೂ ಸಿಎಂ ಆಗ್ತಾರೆ ಅಂದ್ರೆ ಆ ಸಮಯ ಈಗ ಬಂದಿದೆ ದಯವಿಟ್ಟು ನೀವು ಮನಸ್ಸು ಮಾಡಬೇಕು ಅಂತ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅನ್ನೋ ಇಚ್ಛೆಯನ್ನು ಇಚ್ಛೆಯನ್ನು ಬಹಿರಂಗವಾಗಿ ಈ ಬಾರಿಯ ಚುನಾವಣೆ ಸಂದರ್ಭದಲ್ಲಿ ಒಂದು ಒಕ್ಕಲಿಗ ಮುಖಂಡರ ಸಮಾವೇಶದಲ್ಲಿ ಮಾತಾಡಿದ್ರು ಓಕೆ ಸಿ ಎಂ ಆಕಾಂಕ್ಷಿ ಎಲ್ಲ ಕಡೆ ದೊಡ್ಡ ಸುದ್ದಿ ಆಯಿತು ಇದೇ ಪ್ರಶ್ನೆಯನ್ನು ಸಿದ್ದರಾಮಯ್ಯ ಅವರು ಕೇಳಿದಾಗ ಸಿದ್ದರಾಮಯ್ಯ ಅವರು ಯಾಕೆ ಆಗಬಾರ್ದು ಇನ್ನೊಂದು ಸಲ ಇನ್ನೊಂದು ಸಲ ಆಗಬಾರ್ದು ಕೊಟ್ಟರೆ ನಾನು ಆಗ್ತೀನಿ ನನಗೂ ಆಗಬೇಕು ಅನ್ನೋ ಇಚ್ಛೆ ಇದೆ ಅಂತ ಹೇಳಿದ್ರು ಅಲ್ಲಿಂದ ಮನೆಯೊಳಗಿನ ವಾರ್ ಮನೆ ಹೊರಗೆ ಬಹಿರಂಗವಾಯಿತು ಹೌದು ವೀಕ್ಷಕರೇ ಕಾಂಗ್ರೆಸ್ನಲ್ಲಿ ಸಿ ಎಮ್ ಯಾರಾಗಬೇಕನ್ನೋ ಚರ್ಚೆ ಈ ಹಿಂದೆ ಮೂರ್ನಾಲ್ಕು ತಿಂಗಳಿಂದ ಜೋರಾಗಿ ನಡೀತಾ ಇದೆ ಒಂದಷ್ಟು ಶಾಸಕರು ಒಂದಷ್ಟು ಜನ ಅವರ ಪರ ಇದ್ದು ಸಿದ್ದರಾಮೋತ್ಸವವನ್ನು ದಾವಣಗೆರೆಯಲ್ಲಿ ಯಶಸ್ವಿಯಾಗಿ ಮಾಡಿ ನಾಲ್ಕೈದು ಲಕ್ಷ ಜನನ ಸೇರಿಸ್ಬಿಟ್ಟು ಅವರ ಪವರ್ ಏನಂತ ತೋರಿಸಿದ್ರು ಆದರೆ ಆ ಸಂದರ್ಭದಲ್ಲೇ ಆಗಿರ್ಬೋದು ಅಥವಾ ಆ ನಂತರದ ದಿನಗಳಾಗಿರ್ಬೋದು ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ ಒಗ್ಗಟ್ಟಿನ ಮಂತ್ರವನ್ನು ಪಠಿಸೋಕೇಳಿದ್ರು ಒಂದು ಕಡೆ ಸಿದ್ದರಾಮಯ್ಯ ಅವರು ಬಣ ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರ ಬಣ ಪ್ರತ್ಯೇಕವಾಗಿ ಹೋಗೋದು ರಾಹುಲ್ ಗಾಂಧಿ ಅವ್ರ ಜೊತೆ ಮಾತಾಡೋದು ಸೋನಿಯಾಲ್ ಗಾ ಸೋನಿಯಾ ಗಾಂಧಿ ಅವ್ರ ಜೊತೆ ಮಾತಾಡೋದು ಸುರ್ಜೇವಾಲಾ ಅವರು ವೇಣುಗೋಪಾಲ್ ಅವರು ಎಲ್ಲರಿಗೂ ಮಾತಾಡೋದು ಹೀಗೆ ಆದರೆ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಬಣ ಬಡಿದಾಟ ಇಲ್ವಾ ಒಂದು ಕಡೆ ಸಿ ಡಿ ಫ್ಯಾಕ್ಟರಿ ಡಿ ಕೆ ಶಿವಕುಮಾರ್ ಅವರನ್ನು ಬಿಟ್ಟು ಬಿಡದೆ ಕಾಡ್ತಾ ಇದೆ ಇಂಥ ಸಂದರ್ಭದಲ್ಲಿ ಕೆ ಶಿವಕುಮಾರ್ ಸಿ ಎಂ ರೇಸ್ ಬಗ್ಗೆ ಮತ್ತೆ ಮಾತಾಡಿದ್ದಾರೆ ಅದು ವೀಕ್ಷಕರ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಕಂಪ್ಲೀಟ್ ವಿಡಿಯೋ ನೋಡಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ ಹೊಸ ವೀಕ್ಷಕರಾಗಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಬರುವಂತಹ ಬೆಲ್ಲೈಕನ್ ಅನ್ನು ಪ್ರೆಸ್ ಮಾಡಿ ಆ ಮೂಲಕ ರಾಜಕೀಯಕ್ಕೆ ಸಂಬಂಧಪಟ್ಟ ಎಲ್ಲ ಪಿಂಟು ಪಿನ್ ಅಪ್ಡೇಟ್ಗಳನ್ನು ಮೊದಲಿಗೆರಾಗಿ ಪಡೆದುಕೊಳ್ಳಿ ಡಿ ಕೆ ಶಿವಕುಮಾರ್ ಅವರ ಬಾಯಲ್ಲಿ ಇದೇ ಮೊದಲ ಬಾರಿಗೆ ಸಿ ಎಂ ಆಕಾಂಕ್ಷಿನ ಪಕ್ಷ ಅಧಿಕಾರಕ್ಕೆ ಬರೋದು ಮುಖ್ಯನ ಅಂದರೆ ಪಕ್ಷ ಮೊದಲು ಕಾಂಗ್ರೆಸ್ ಆ ನಂತರದಲ್ಲಿ ಸಿ ಎಂ ಅಂತ ಮಾತಾಡಿದರೆ ಪ್ರಜಾಧ್ವನಿ ಯಾತ್ರೆಯಲ್ಲಿ ಮಾತನಾಡಿರುವಂತಹ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಈ ಚರ್ಚೆ ಯಾಕೆ ಶುರುವಾಯಿತು ಅಂದರೆ ಇತ್ತೀಚೆಗಷ್ಟೇ ರಮೇಶ್ ಕುಮಾರ್ ಅವರು ಸಿ ಎಂ ಸಿದ್ದರಾಮಯ್ಯ ಅವರೇ ಆಗಬೇಕು ಅಂತ ಬಹಿರಂಗವಾಗಿ ಹೇಳಿದ್ದರು ಇದು ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿತ್ತು ಹೈಕಮಾಂಡ್ ಆದೇಶ ಮಾಡಿತ್ತು ಕಾಂಗ್ರೆಸ್ನ ಯಾವುದೇ ನಾಯಕರು ಸಿ ಎಂ ಬಗ್ಗೆ ಸಿಎಂ ರೇಸ್ ಬಗ್ಗೆ ಚರ್ಚೆ ಮಾಡಬಾರ್ದು ಅಂತ ಇಷ್ಟಾದರೂ ಕೂಡ ಅನುಭವಿ ಜನಪ್ರತಿನಿಧಿ ಕಾಂಗ್ರೆಸ್ನ ಹಿರಿಯ ನಾಯಕರಲ್ಲಿ ಒಬ್ಬರಾದವರು ಅಂತ ರಮೇಶ್ ಕುಮಾರ್ ಇಂಥ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಡಿ ಕೆ ಶಿವಕುಮಾರ್ ಅವರೇ ಅವರ ಅಭಿಪ್ರಾಯ ಅವ್ರು ಏನು ಬೇಕಾರು ಹೇಳಿ ನೀವು ಅವ್ರ ಅಭಿಪ್ರಾಯನ ಕೇಳಿ ನನ್ನ ಅಭಿಪ್ರಾಯ ಯಾಕೆ ಹೇಳ್ತೀರಾ ಸಿದ್ದರಾಮಯ್ಯ ಅವ್ರ ಅಭಿಪ್ರಾಯ ಕೇಳಿ ಹೋಗ್ಬಿಟ್ಟು ರಮೇಶ್ ಕುಮಾರ್ ಹಿಂಗೆ ಅಂದವ್ರೆ ಅಂತ ಸಿದ್ದರಾಮಯ್ಯ ಏನಂತಾರೆ ಆಮೇಲೆ ಬನ್ನಿ ಇಲ್ಲಿ ರಮೇಶ್ ಕುಮಾರ್ ಸಿದ್ದರಾಮಯ್ಯ ಡಿ ಕೆ ಶಿ ಅನ್ನೋದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಅಧಿಕಾರಕ್ಕೆ ಬರಬೇಕು ವಿಧಾನಸೌಧದಲ್ಲಿ ಕೂತ್ಕೋಬೇಕು ನಂತರ ಆಟ ತೋರಿಸ್ತೀವಿ ನಿಜ ಡಿ ಕೆ ಶಿವಕುಮಾರ್ ಅವರು ಈಗ ಈ ಎಲ್ಲೋ ಒಂದು ಕಡೆ ಒಗ್ಗಟ್ಟಿನ ಮಂತ್ರಕ್ಕೆ ಮುನ್ನುಗ್ಗುತ್ತಿದ್ದಾರೆ ಒಗ್ಗಟ್ಟಿನ ಮಂತ್ರದಲ್ಲಿ ಸಾಕ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲಗಳಿವೆ ಪರಮೇಶ್ವರ್ ಅವರು ಕೂಡ ಇತ್ತೀಚೆಗೆ ಮುನ್ಸ್ಕೊಂಡಿದ್ರು ಎಲ್ಲವನ್ನ ಬಗೆಹರಿಸ್ಬೇಕು ಒಂದ್ ಕಡೆ ಸಿ ಡಿ ಮತ್ತೊಂದು ಕಡೆ ಅವ್ರು ಯಾವ್ದಕ್ಕೂ ತಲೆ ಕೆಡ್ಸ್ಕಂಡ ಕಾಣ್ತಿಲ್ಲ ಆದರೆ ಮುಂದೆ ಎದುರಾಗಬಹುದಾದಂತ ಎಲ್ಲ ಸನ್ನಿವೇಶಗಳನ್ನ ಈಗಿನಿಂದಲೇ ಒಗ್ಗಟ್ಟಿನ ಪ್ರದರ್ಶನವನ್ನು ಮಾಡಿದ್ರೆ ಎಲ್ಲರೂ ಕೂಡ ಜೊತೆಯಾಗಿ ಸಾಗಿ ಸಂಪೂರ್ಣ ಕಾಂಗ್ರೆಸ್ ಎಂಥ ಶತ್ರುಗಳನ್ನು ಕೂಡ ಎದುರಿಸ್ಬೋದು ಅನ್ನೋ ಲೆಕ್ಕಾಚಾರದ ಡಿ ಕೆ ಶಿವಕುಮಾರ್ ಇದ್ದಾರೆ ಹೀಗಾಗಿ ಇದೇ ಮೊದಲ ಬಾರಿಗೆ ಡಿ ಕೆ ಶಿವಕುಮಾರ್ ಅವರು ಮೊದಲು ಕಾಂಗ್ರೆಸ್ ಪಕ್ಷ ಆನಂತರ ಸಿ ಎಂ ಅನ್ನೋ ಚರ್ಚೆಯನ್ನು ಒಂದು ಹೇಳಿಕೆಯನ್ನು ನೀಡೋ ಮೂಲಕ ಒಗ್ಗಟ್ಟಾಗಿದ್ದೀವಿ ಎಲ್ಲ ಒಗ್ಗಟ್ಟಾಗಿ ಸಾಕ್ತೀವಿ ಅನ್ನೋ ಸಂದೇಶವನ್ನು ನೀಡಿದ್ದಾರೆ ವೀಕ್ಷಕರೇ ನಿಮ್ಮ ಪ್ರಕಾರ ರಾಜ್ಯದಲ್ಲಿ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿ ಎಂ ಆಗಬೇಕು ಅನ್ನೋದನ್ನು ತಿಳಿಸಿ ಬಣ ಬಡಿದಾಟವೋ ಅಥವಾ ಸಾಮೂಹಿಕ ನಾಯಕತ್ವವೋ ಇನ್ನೂ ಮಜಾ ಏನಂದರೆ ಸಿ ಎಮ್ ಯಾರು ಅಂತಲೇ ಗೊತ್ತಿಲ್ಲದೆ ಜನ ಓಟ್ ಹಾಕಬೇಕು ಕಾಂಗ್ರೆಸ್ಸಲ್ಲೂ ಅಫಿಷಿಯಲ್ ಆಗ್ತಾಯಿಲ್ಲ ಬಿ ಜೆ ಪಿಯಲ್ಲೂ ಅಫಿಷಿಯಲ್ ಆಗ್ತಿಲ್ಲ ಅಮಿತ್ ಶಾ ಹೇಳೋರೆ ಬೊಮ್ಮಾಯಿ ಅವರ ನೇತೃತ್ವದಲ್ಲಿ ಹೋಗ್ತೀವಿ ಎಲೆಕ್ಷನ್ಗೆ ಅಂತಾರೆ ಎಲೆಕ್ಷನ್ ಆದಮೇಲೆ ಯಾರು ಅಂತ ಯಾರಿಗೂ ಗೊತ್ತಿಲ್ಲ ಹೀಗಾಗಿ ಬಾರಿ ಈ ಬಾರಿ ಕರ್ನಾಟಕದ ಮತದಾರರಿಗೆ ಕನ್ಫ್ಯೂಷನ್ ಕನ್ಫ್ಯೂಷನು ಬಿಜೆಪಿಗೆ ಓಟ್ ಹಾಕೋರು ಯಾರು ಸಿ ಎಮ್ ಅನ್ನು ಗೊತ್ತಿಲ್ಲ ಕಾಂಗ್ರೆಸ್ಸಿಗೆ ಓಟ್ ಹಾಕೋರು ಯಾರು ಸಿ ಎಮ್ ಅನ್ನು ಗೊತ್ತಿಲ್ಲ ಆದರೂ ಬಹಿರಂಗವಾಗಿ ಆಗ್ತಿದ್ದಂತಹ ಬಣಬಡಿದಾಟ ಕಾಂಗ್ರೆಸ್ನಲ್ಲಿ ಈಗ ಮೊದಲು ಪಕ್ಷ ಅನ್ನೋ ಮಟ್ಟಕ್ಕೆ ಬಂದಿದೆ ಅನ್ನೋದು ಕಾಂಗ್ರೆಸ್ಸಿಗರಿಗೆ ಖುಷಿಯ ವಿಚಾರ ಅಂತ ಹೇಳ್ಬೋದು ಈ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಕಾಂಗ್ರೆಸ್ ವಲಯದಲ್ಲಿ ವೀಕ್ಷಕರೇ ನಿಮ್ಮ ಪ್ರಕಾರ ಯಾವ ಪಕ್ಷ ಅಧಿಕಾರಕ್ಕೆ ಬರಬೇಕು ಯಾರು ಸಿಎಂ ಆಗಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಧನ್ಯವಾದಗಳು